ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರ್ಗಿರಿ ಪಾಠಶಾಲಾ ಯೂಟ್ಯೂಬ್ ಚಾನೆಲ್. ಇದು ಆಸನ ವ್ಯವಸ್ಥೆ ಮೇಲಿನ ಪ್ರಶ್ನೆ. ಈ ಪ್ರಶ್ನೆ ಪಿ ಎಸ್ ಐ 2018 ಕೇಳಿದ್ದ ಪ್ರಶ್ನೆ ಈ ಥರ ಇದೆ. ಎ, ಬಿ, ಎಸ್, ಟಿ, ಪಿ ಮತ್ತು ಕ್ಯೂ ಸಾಲಾಗಿ ಸತತವಾಗಿ ಕುಳಿತಿದ್ದಾರೆ. ಪಿ ಮತ್ತು ಕ್ಯೂ ಮಧ್ಯದಲ್ಲಿ, ಎ ಮತ್ತು ಟಿ ತುದಿಯಲ್ಲಿ ಕುಳಿತಿದ್ದಾರೆ. ಬಿ ಯು ಎಯ ಬಲ ಬದಿಯಲ್ಲಿ ಕುಳಿತಿದ್ದರೆ, ಟಿಯ ಎಡಬದಿಯಲ್ಲಿ ಯಾರು ಕುಳಿತಿದ್ದಾರೆ? ಈಗ ನಮಗೆ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕುಂತಿದ್ದಾರೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಮಧ್ಯ ಕುಂತಿದ್ದಾರೆ, ಕೆಲವರು ಕೊನೆಯಲ್ಲಿ ಕುಂತಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ 6 ಜನ ಇದ್ದಾರೆ, 6 ಜನಕ್ಕೆ ನಾನಿಲ್ಲಿ ಸೀಟ್ ಹಾಕ್ತೀನಿ ಕೂರಿಸೋದಕ್ಕೆ. ಆಯಿತಾ? ಓಕೆ, 6 ಜನ ಆಯಿತು. ಇಲ್ಲಿ ಏನು ಹೇಳಿದ್ದಾನೆ, ಎ ಮತ್ತು ಟಿ ತುದಿಯಲ್ಲಿ ಕುಳಿತಿದ್ದಾರೆ ಅಂದರೆ ಕೊನೆಯ ತುದಿಯಲ್ಲಿ. ಸರಿ, ಇಲ್ಲಿ ಎ ಬಂದರೆ ಇಲ್ಲಿ ಟಿ ಬಂದಿರ್ತಾನೆ. ಓಕೆ, ಈಗ ಸರ್ ಯಾಕೆ ಸರ್ ಇದು ಟಿ ಮತ್ತು ಏನು ಆಗಬಹುದಲ್ಲ, ಟಿ ಮತ್ತು ಏನು ಆಗಬಹುದು? ಸರಿ, ನಾನು ಈ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಪಿ ಮತ್ತು ಕ್ಯೂ ಮಧ್ಯದಲ್ಲಿದ್ದಾರೆ. ಆಯಿತು, ನಮ್ಮ ಕ್ವಶನ್ ಏನು ಕೇಳಿದ್ದಾನೆ, ಟಿಯ ಎಡಬದಿಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ನೋಡಿ, ಟಿಯ ಎಡಬದಿಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂದರೆ, ಎ ಅಂತರೂ ಇಲ್ಲಿ ಬರೋಕೆ ಬಂದರೆ ಟಿ ಇಲ್ಲಿ ಬರಬೇಕು, ಟಿ ಇಲ್ಲಿ ಬಂದರೆ ಇಲ್ಲಿ ಎಡ ಯಾರೂ ಇರಲ್ಲ. ಸೊ ಇಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ಕೇಳಿದಾನೆ. ಹಾಂ, ಇನ್ಫಾರ್ಮೇಷನ್ ನೋಡೋಣ. ಬಟ್ ನಮಗೊಂದು ಕನ್ಫರ್ಮ್ ಆಯಿತು, ಎ ಫಸ್ಟ್ ಬರಬೇಕು, ಟಿ ಲಾಸ್ಟ್ ಬರಬೇಕು, ಆವಾಗ ಮಾತ್ರ ಟಿ ಎಡಕ್ಕೆ ಯಾರು ಕೂತ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ, ಪಿ ಮತ್ತು ಕ್ಯೂ ಮಧ್ಯದಲ್ಲಿ, ಪಿ ಮತ್ತು ಕ್ಯೂ ಮಧ್ಯದಲ್ಲಿ ಇದು ಪಿ ಕ್ಯೂನವರು ಆಗ್ಬೋದು, ಕ್ಯೂ ಪಿನರು ಆಗ್ಬೋದು, ನಮಗೆ ಸಂಬಂಧ ಇಲ್ಲ. ಯಾಕಂದರೆ ನಮಗೆ ಬೇಕಾಗಿದ್ದು ಈ ಪೊಸಿಷನ್ ಮಾತ್ರ. ಓಕೆ, ಇದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಈ ಇನ್ಫಾರ್ಮೇಷನ್ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಬಿ ಎಯ ಬಲ ಬದಿಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಬಿ ಎಯ ಬಲ ಬದಿಯಲ್ಲಿ ಕೂತ್ಕೊಂಡಿದ್ದಾನೆ, ಪಿ ಮತ್ತು ಕ್ಯೂ ಇಲ್ಲಿ ಕೂತ್ಕೊಂಡಿದ್ದಾರೆ, ಟಿ ಕೊನೆಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾರು ಕೂತ್ಕೋತಾರೆ, ಎ ಇಲ್ಲಿ ಕೂತ್ಕೊಂಡಿದ್ದಾನೆ, ಬಿನೂ ಕೂತ್ಕೊಂಡಿದ್ದಾನೆ, ಪಿ ಮತ್ತು ಕ್ಯೂ ಕೂತ್ಕೊಂಡಿದ್ದಾರೆ, ಟಿ ಕೊನೆ ಕೂತ್ಕೊಂಡಿದ್ದಾರೆ. ಹಂಗಾರೆ ಉಳಿದಿದ್ದು ಯಾರು, ಎಸ್. ಸೊ ಎಸ್ ಇಲ್ಲಿ ಬರಬೇಕಾಗುತ್ತದೆ. ಓಕೆ, ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನೀವು ಐ ಜಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು.